ರೀತಿನಲ್ಲಿ ಆ ಒಂದು ಚಿತ್ರವನ್ನು ಅವರು ಮಾಡ್ತಾ ಇದ್ರು ಎಲ್ಲರ ಅಭಿಪ್ರಾಯ ಇರ್ತಾ ಇತ್ತು ಹಾಗಾಗಿ ಜನಮನ್ನಣೆ ಗಳಿಸೋದು ಹೇಗೆ ಅನ್ನೋದು ಅವರು ತೋರಿಸ್ಕೊಟ್ಟಿದ್ದಾರೆ ನಾ ಮಾಡಿದ್ದನ್ನು ಜನ ಒಪ್ಕೊಳ್ಳೇಬೇಕು ಯಾವತ್ತೂ ಅವ್ರು ಹೇಳಿಲ್ಲ ಈಗಲೂ ಯಾರು ಹೇಳಲ್ಲ ಅಕಸ್ಮಾತ್ ಹೇಳಿದ್ರೆ ಅದು ತಪ್ಪಾಗತ್ತೆ ಅದನ್ನು ಜನಕ್ಕೂ ಒಪ್ಪಿಸಿದ್ರು ನಮ್ಮ ಚೇತರಂಗಕ್ಕೂ ಒಪ್ಪಿಸಿದ್ದಾರೆ ಪುಟ್ಟಣ್ಣಾಜಿ ಆ ಮಾತನ್ನು ಜ್ಞಾಪಕ ಇಟ್ಕೊಂಡಾಗಲಿ ಇದರಲ್ಲಿ ಒಬ್ಬ ನಿರ್ದೇಶಕ ಅವನೊಬ್ಬ ಕ್ಯಾಪ್ಟನ್ ಅವರು ಅವ್ರ ಮಾತನ್ನು ಕೇಳಬೇಕಾದ ನಮ್ಮ ಧರ್ಮ ಆ ಕ್ಯಾಪ್ಟನ್ ಆದವರು ತನ್ನ ಸುತ್ತಮುತ್ತ ಇರೋ ರೀತಿ ಅವರ ರೀತಿ ಗಮನಿಸ್ಕೊಂಡು ಅವರಿಂದನೂ ಸಲಹೆ ಪಡಿಬಹುದು ಅನ್ನೋ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಆವಾಗ ಅವರು ತುಂಬ ತುಂಬ ಒಳ್ಳೆಯವರಾಗ್ತಾರೆ ನನಗೆ ಬಹಳ ಚೆನ್ನಾಗಿ ಅಪ್ಪ ಇದೆ ಪುಟ್ಟಣ್ಣಾಜಿ ಸೆಟ್ಟಲ್ಲಿ ಇದು ಮಾಡ್ತಿದ್ದಾಗೆ ಅವರು ಅವರು ಅದು ಎಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇರೋರು ಅಂದರೆ ಅವ್ರು ಹೇಳ್ಕೊಡ್ತಾ ಇದ್ದಾಗ ಯಾರೋ ಒಬ್ಬ ಲೈಟ್ ಬಾಯಿ ಅವನೇನು ಅಂತ ಅಂದರೆ ಇಲ್ಲಿ ಬರಿ ಎಫ್ ಎಂ ಅಂತ ಇದೆಯಾ ಎಫ್ ಎಂ ಅಂತ ಇದೆಯಾ ಅಂದರು ಅದು ಅವನು ಹೆದರ್ಕೊಬೇಡ ಹೇಳಿ ಏನಾಯ್ತು ಅಂತ ಅದೇನೋ ನೀವು ಕೇಳಿದ್ದ ಅದನ್ನು ಸ್ವಲ್ಪ ಸರಿ ಹೋಗಲಿಲ್ಲ ಅಂತ ಓ ಹೌದಾ ಸರಿ ಮಾಡ್ತೀನಿ ಈ ಥರ ಪ್ರತಿಯೊಬ್ಬರ ಮಾತಿಗೂ ಬೆಲೆ ಕೊಡೋರು ಅಂದರು ಕಲಾವಿದ ವಿಚಾರಕ್ಕೆ ಬಂದಾಗ ಅವರು ಹೇಳೋದನ್ನು ಸ್ಪಷ್ಟವಾಗಿ ಮನಸ್ಸಿಟ್ಟು ಕೇಳಿ ತಮ್ಮ ಕೈಲಾದ ಪ್ರಯತ್ನ ಮಾಡಬೇಕು ನಾನು ಇವತ್ತು ಹೇಳ್ತೀನಿ ಯಾವತ್ತೂ ಹೇಳ್ತೀನಿ ಪುಟ್ಟಣ್ಣಾಜಿ ಅವರು ಹೇಳ್ಕೊಟ್ಟಿದ್ದನ್ನು ಈ ಸಲ ನಂಗೆ ಬೇಕು ಅಂತ ಹೇಳಿದಾಗ ಅದನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ನಾವು ಅಂದ್ಕೊಂಡು ಹೋಗಿ ಕಲಾವಿದರು ನಿಂತಿರ್ತೀವೋ ಅದರಲ್ಲಿ ನೂರಕ್ಕೆ ನೂರು ಕೊಡೋಕ್ಕೆ ನಾವು ಪ್ರಯತ್ನ ಪಡಬೇಕು ಶೇಕಡ ನೂರಕ್ಕೆ ನೂರು ನಾವು ಕೊಡೋಕ್ಕೆ ಪ್ರಯತ್ನ ಪಟ್ಟಾಗ ಪುಟ್ಟಣ್ಣಾಜಿ ಹೇಳ್ತಾಯಿದ್ರು 35ನೇ ಖಂಡಿತ ತಗೋತೀಯ ಫೇಲ್ ಆಗಲ್ಲ ಪಾಸ್ ಆಗ್ತೀಯ ಆದರೆ ನಿಮಗೆ ಫಸ್ಟ್ ಕ್ಲಾಸ್ ಬರಬೇಕು ಅಂದರೆ ಇನ್ನೂ ಮಾಡಬೇಕಾಗಿತ್ತು ಇನ್ನೂ ಮಾಡಬೇಕಾಗಿತ್ತು ಸೊ ನಾವು 100% ನನ್ನ ಶಕ್ತಿ ಅಂತ ಅನ್ಕೋಬಾರ್ದು ನನ್ನ ಶಕ್ತಿ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಯಾವ ಕಲಾವಿದ ಅದು ಪ್ರಯತ್ನ ಮಾಡ್ತಾನೆ ಹೋಗ್ತಾನೆ ಅವನು ಬೆಳೀತಾ ಹೋಗ್ತಾನೆ ಯಾವ ಕಲಾವಿದ ನಾನು ಚೆನ್ನಾಗೇ ಮಾಡಿದ್ದೀನಿ ನಾನು 100% ಕೊಟ್ಟಿದ್ದೀನಿ ಅನ್ಕೋತಾನೆ ಅಲ್ಲಿಗೆ ಬೆಳವಣಿಗೆ ನಿಲ್ಲುತ್ತೆ ಅವನತಿ ಸ್ಟಾರ್ಟ್ ಆಗುತ್ತೆ ಇದು ಪುಟ್ಟಣ್ಣಾಜಿ ಪ್ರತಿಯೊಬ್ಬ ಕಲಾವಿದರಿಗೂ ಹೇಳ್ಕೊಡ್ತಾ ಇದ್ದ ರೀತಿ ಹೊಸಬರಾಗಲಿ ಹಳಬರಾಗಲಿ ಎಕ್ಸ್ಪೀರಿಯೆನ್ಸ್ ಇರೋರು ಬಂದ್ರೂ ಅಷ್ಟೇ ಭಾಳ ಭಾಳ ಸೌಮ್ಯವಾಗಿ ಗೌರವವಾಗಿ ಈ ಸ್ವಲ್ಪ ಹಿಂಗೆ ಬದಲಾಯಿಸ್ಕೋಬೋದಲ್ವೇ ಅನ್ನೋರು ಅವರು ಆ ಥರ ಮಾತು ಹೇಳಿದಾಗ ನಾನು ಕಣ್ಣಾರೆ ಕಂಡಿರೋದು ಅಶ್ವಥ್ ಅವರಂಥ ಒಂದು ಪ್ರತಿಭಾನ್ವಿತ ನಟ ಅವರು ಹೌದಲ್ಲ ಇದ್ಯಾಕೆ ನಂಗೆ ಹೊಳಿದ ಪುಟ್ಟಣ್ಣಾಜಿನ ಮಾಡ್ತೀನಿ ಅನ್ನೋರು ನಮ್ಗೆ ಕಲಾವಿದನಾಗಿ ಹೊಳೆಯಲ್ಲ ನಮಗೆ ರಾಜಣ್ಣ ಅವರು ಅಷ್ಟೇ 3-4 ಸಲ ಕೇಳೋರು ಇದು ಸರಿಯಾಗಿದೆಯಾ ಇದು ಸರಿಯಾಗಿದೆಯಾ ಹೇಳಿ ಹೇಳಿ ಅಂತ ಒಬ್ಬ ಕಲಾವಿದನಾಗಿ ನಾವು ಕೇಳಬೇಕಾದ ನಮ್ಮ ಧರ್ಮ ಹೇಗಿತ್ತು ಅಂತ ಚೆನ್ನಾಗಿತ್ತು ಅಂತ ಅವ್ರು ಅಂದಾಗ ಅಪ್ಪ ನಾ ಸದ್ಯ ಪಾಸ್ ಆಗ್ತೀನಿ ಅನ್ಕೋಬೇಕು ಚೆನ್ನಾಗಿತ್ತು ಅಂದ ತಕ್ಷಣ ವಾ ನನ್ನ ಬಿಟ್ಟು ಯಾರಿದ್ದಾರೆ ಅನ್ಕೊಂಡು ಮುಗೀತು ಬೆಳಿಬೇಕು ಒಬ್ಬ ಅವರಿಂದ ಕಲಿಸ್ಕೊಂಡಿದ್ದು ಬೇಕಾದಷ್ಟಿದೆ ನಿನ್ನ ಕಣ್ಣು ಕಿವಿನ ಯಾವತ್ತೂ ತೆಗೆದಿಟ್ಕೋ ರಸ್ತೆಯಲ್ಲಿ ನಡೀತಿರ್ತೀಯ ಯಾವುದೋ ಫಂಕ್ಷನ್ಗೆ ಹೋಗಿರ್ತೀಯ ಮನೆಯಲ್ಲಿರ್ತೀಯ ಎಲ್ಲಿದ್ರೂ ಸರಿ ನಿನ್ನ ಕಣ್ಣು ಕಿವಿನ ತೆಗೆದಿಟ್ಕೊಂಡಿರು ಕಣ್ಣು ಏನು ನೋಡುತ್ತೆ ಕಿವಿ ಏನು ಕೇಳುತ್ತೆ ಆ ಒಂದು ಯಾವುದೋ ಒಂದು ಅಪರೂಪದ ಸಂಗತಿ ತಕ್ಷಣ ಹಿಂಗೆ ನೋಡ್ತೀರ ನೀವು ಯಾರೋ ಮಾತಾಡ್ತಿರ್ತೀನೋ ಏನೋ ಆ ಮಾತಾಡಿದಾಗ ಅವ್ರ ಎಕ್ಸ್ಪ್ರೆಷನ್ ಹೇಗಿತ್ತು ಜ್ಞಾಪಕ ಇಟ್ಕೋ ಯಾವತ್ತಾದರೂ ಒಂದು ದಿವಸ ನನಗೆ ಆ ಥರ ಪಾತ್ರ ಸಿಕ್ಕಾಗ ಅದು ಜ್ಞಾಪಿಸ್ಕೊಂಡು ಅದು ಆ ರೀತಿ ಮಾಡು ಅಲ್ಲಿವರೆಗೂ ಕಲಾವಿದ ಮಾಡಿರಲ್ಲ ಮಾಡಿದಾಗ ಒಳ್ಳೆಯ ಹೆಸರು ಬರುತ್ತೆ ಅಂತ ಈ ಥರ ಪ್ರತಿಯೊಂದು ವಿಚಾರದಲ್ಲೂ ಅದು ಚಿತ್ರರಂಗನೇ ಇರ್ಬೋದು ಬದುಕಿನ ರಂಗನೂ ಇರ್ಬೋದು ನಾನು ಯಾಕೆ ಪುಟ್ಟಣ್ಣಾಜಿ ನಾನು ಅಲ್ಲಿಟ್ಟಿದ್ದೀನಿ ಅಂದರೆ ನನಗೆ ಪ್ರತಿಯೊಂದು ಕಡೆಯೂ ಪ್ರತಿ ವರ್ಷ ನಾನು ನನ್ನ ಗುರು ಪುಟ್ಟಣ್ಣಾಜಿ ಅವಂತ ಒಬ್ಬರು ಫೇಸ್ಬುಕ್ಕಲ್ಲಿ ಕಳಿಸಿದ್ದಾರೆ ಪುಟ್ಟಣ್ಣಾಜಿ ಅನ್ಬೇಡಿ ಜಿ ಅನ್ಬೇಡಿ ಪುಟ್ಟಣ್ಣವರು ಜಿ ಅನ್ನೋದು ಹಿಂದಿ ಅದು ನೀವು ಯಾಕೆ ಹೇಳ್ತೀರಿ ಅವ್ರು ಕನ್ನಡ ನಿರ್ದೇಶಕರು ಅಂತ ಆದರೆ ಪುಟ್ಟಣ್ಣಾಜಿ ನನ್ನ ಕರಿತಾ ಇದ್ದಿದ್ದೆ ಪುಟ್ಟಣ್ಣಾಜಿ ಅಂತ ಯಾವತ್ತೂ ಒಬ್ಬ ತಂದೆನ ಒಬ್ಬ ಗುರುಗಳನ್ನ ಒಬ್ಬ ಮಗನ್ನ ಒಬ್ಬ ಸ್ನೇಹಿತನ ನಾವು ಕರೆದಿರ್ತೀವಿ ಅದೇ ನಮ್ಮ ತಲೆಯಲ್ಲಿರುತ್ತೆ ಅದು ಯಾವತ್ತೂ ಹೋಗಲ್ಲ ಆ ಮಾತು ಹೇಳ್ಕೊಟ್ರಲ್ಲ ಪುಟ್ಟಣ್ಣಾಜಿ ಕಿವಿ ಕಣ್ಣು ಸರಿಯಾಗಿ ಇಟ್ಕೊಂಡಿರು ಅಂತ ಆ ತೆಗೆದಿಟ್ಕೊಂಡೇನೆ ಇಷ್ಟು ವರ್ಷ ನಮ್ಮ ಬಾಳಕೆ ಆಯಿತು
ಮುಂದೇನೂ ಮಾಡ್ತೀನಿ, ನನಗೆ ಆ ನಂಬಿಕೆ ಇದೆ. ಒಂದು ಕೆಲಸ, ಒಂದು 6 ತಿಂಗಳು ಕೆಲಸ ಇದ್ದಿರ್ಬೋದು, ಕೆಲಸ ಇದ್ರೆ ನಾವೇನು ಮಾಡೋಕ್ಕಲ್ಲ ಅಂತ. ಕೆಲಸ ಬಂದಾಗ ಒಬ್ಬ ಹೊಸ ನಟನಾಗಿ ನಿಂತ್ಕೋಬೇಕಲ್ಲಿ. ನನ್ನ ಎಕ್ಸ್ಪೀರಿಯನ್ಸ್ ಅದ, ಇದು ನನ್ನ ಮೊದಲನೇ ಚಿತ್ರ, ನಾನು ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕಲಾವಿದ ಉಳಿತಾನೆ. ಇದು ನನ್ನ ಕಲಾವಿದರಿಗೆಲ್ಲ ನಾನು ಹೇಳೋ ಮಾತು. ನಿರ್ದೇಶಕರಿಗೆ ನಾವು ಮಾತು ಹೇಳಬೇಕಾದಾಗ ಅವರೇ ನಮ್ಮ ಕ್ಯಾಪ್ಟನ್, ಅವ್ರು ಹೇಳಿದ್ದನ್ನೇ ನಾವು ಕೇಳಬೇಕು. ಆ ನಮ್ಗೆ ಹೇಳ್ಕೊಳ್ಳುವಾಗ ಎಲ್ಲೂ ಒಂದು ಕಡೆ, ಎಲ್ಲೂ ಒಂದು ಕಡೆ ಪುಟ್ಟಣ್ಣಾಜಿ ಹಾಕ್ಕೊಂಡ ಮಾರ್ಗದರ್ಶನ, ಆ ಮಾರ್ಗ ಏನಿದೆ ಅದನ್ನು ನೆನೆಸ್ಕೋತಾ ನಿರ್ದೇಶನ ಮಾಡಿದ್ರೆ ಅತ್ಯುತ್ತಮ ಚಿತ್ರಗಳು ಬರ್ತಾ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಇವತ್ತು ನೀವು ಪುಟ್ಟಣ್ಣಾಜಿ ನೆನೆಸ್ಕೊಂಡಿದ್ದೀರಿ, ಅವ್ರು ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಇರ್ತಾರೆ, 24 ಗಂಟೆನೂ ಇರ್ತಾರೆ ನನಗೆ ಗೊತ್ತು. ಆ 24 ಗಂಟೆನೂ ಅವ್ರು ನೆನೆಸ್ಕೋತಾ ಇರ್ತೀರಿ. ಆ ನೆನಪೇ ನಮ್ಮನ್ನು ಇಲ್ಲಿವರೆಗೂ ಉಳಿಸಿದೆ, ಮುಂದೆ ಬೆಳೆಸುತ್ತೆ.